ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ನುಗ್ಗೆ ಸೊಪ್ಪಿನಲ್ಲಿ ಪಲ್ಯ ಯಾವುದು, ಡ್ರೈ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು, ನುಗ್ಗೆ ಸೊಪ್ಪು ಬಿಡಿಸಿರೋದು, ಸಣ್ಣ ಸಣ್ಣ ಕಡ್ಡಿಗಳು ಕೂಡ ಬರುತ್ತೆ, ಆ ಕಡ್ಡಿಗಳನ್ನೆಲ್ಲ ಬಿಡಿಸ್ಕೊಂಡು ಬರೀ ಎಲೆ ತೊಗೊಂಡ್ರೆ ನಮಗೆ ಕಹಿ ಬರೋದಿಲ್ಲ. ಈರುಳ್ಳಿ ಒಂದೆರಡು ಗಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು, ಹಸಿಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ, ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ, ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಎಲ್ಜಿ ಇಂಗು ಒಗ್ಗರಣೆಗೆ, ನಿಂಬೆಹಣ್ಣಿನ ರಸ ಬೇಕಾದರೆ ಹಾಕ್ಕೊಳ್ಳೋದಕ್ಕೆ ಒಂದೋಳು ಎಣ್ಣೆ, ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಟೀಸ್ಪೂನಲ್ಲಿ ಒಂದು 3 ಸ್ಪೂನ್ ಹಾಕಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಸ್ಮೆಲ್ ಬರೋಕ್ಕೋಸ್ಕರ ಒಂದು ಹತ್ತು ಹದಿನೈದು ಕಾಳು ಉದ್ದಿನಬೇಳೆ, ಒಂದು 20 ಕಾಳು ಕಡಲೆಬೇಳೆ ಹಾಕಿದ್ದೀನಿ ಸ್ಮೆಲ್ ಬರೋಕ್ಕೋಸ್ಕರ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಒಗ್ಗರಣೆಯಲ್ಲಿ ಪದೇ ಪದೇ ಒಂದೆರಡು ಮೂರು ಸರಿ ಹಿಂಗೆ ತಿರುಗಿಸ್ಕೊಂಡ್ರೆ ಒಂದು ಅರ್ಧ ಬೆಂದರೆ ಸಾಕು. ಈರುಳ್ಳಿ ಒಂದು ಅರ್ಧ ಬೆಂದಿದೆ ಸಾಕು. ಇವಾಗ ಸೊಪ್ಪು ಹಾಕೋಣ, ನುಗ್ಗೆ ಸೊಪ್ಪು. ಎಳೆಯದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಎಳೆಯದನ್ನು ನೀವು ತಗೊಳ್ಳೋವಾಗ, ಸೆಲೆಕ್ಷನ್ ಮಾಡ್ಕೊಳ್ಳೋವಾಗ ಎಳೆಯ ಸೊಪ್ಪನ್ನು ತಗೊಳ್ಬೇಕು. ಇದರಲ್ಲಿ ನುಗ್ಗೆ ಸೊಪ್ಪಿಂದು ಬಸ್ಸಾರು ಮಾಡ್ಬೋದು, ನುಗ್ಗೆ ಸೊಪ್ಪಿನ ಹುಳಿ ಮಾಡ್ಬೋದು, ನುಗ್ಗೆ ಸೊಪ್ಪಿಂದು ಸಾಂಬಾರು ಪಲ್ಯ ಇದೆಲ್ಲನೂ ಮಾಡ್ಬೋದು. ಜೊತೆಗೆ ತಿಂಡಿಗಳಿಗೂ ಹಾಕ್ಬೋದು, ಮಸಾಲೆ ರೊಟ್ಟಿಗಳಿಗೂ ಹಾಕ್ಬೋದು, ಸಾಗು ಕೂಡ ಸೊಪ್ಪಿನ ಸಾಗು ಕೂಡ ಹಾಕ್ಬೋದು. ಸ್ವಲ್ಪ ಮುಚ್ಚಿಡೋಣ. ಒಗ್ಗರಣೆಯಲ್ಲಿ ಬೇಯ್ತಾ ಇದೆ, ಮುಚ್ಚೋತಕ್ಕೇನ. ಇದು ಒಗ್ಗರಣೆಯಲ್ಲೇ ಬೇಯ್ತಾ ಇರೋದ್ರಿಂದ ಒಂದು ಚಿಟಿಕೆ ಹಿಂಗೆ ಎಲ್ಜಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋಣ. ಡ್ರೈ ಪಲ್ಯ ನಾವು ಮಾಡ್ತಾ ಇರೋದು, ಆಲ್ಮೋಸ್ಟ್ ಒಗ್ಗರಣೆನೆಲ್ಲ ನುಗ್ಗಿಬಿಡುತ್ತೆ ಸೊಪ್ಪು, ಅದರಿಂದ ನೀರೇನು ಹಾಕೋದೆಲ್ಲ ಬೇಕಾಗಿಲ್ಲ. ಇದಕ್ಕೆ ಇನ್ನೊಂದು ಸರಿ ಮುಚ್ಚಿಟ್ರೆ ಸಾಕು, ಬೆಂದಿರುತ್ತೆ. ಸಣ್ಣೂರಿನಲ್ಲಿ ಬೆಂದಿರೋದಿದು, ಒಗ್ಗರಣೆಯಲ್ಲೇ ಬೆಂದಿರೋದು. ಮುಚ್ಚಿದಾಗ ಅದಕ್ಕೆ ಮುಚ್ಚಳ ಮುಚ್ಚುತ್ತೀರಲ್ಲ, ಅದರಲ್ಲೂ ಒಂದು ಸ್ವಲ್ಪ ಅಬೆ ನೀರು ಸುರಿತಾ ಇರುತ್ತೆ. ನೋಡ್ರಿ, ಎಷ್ಟೊಂದು ನಾವು ಸೊಪ್ಪು ಹಾಕಿದ್ವು, ನಮಗೆ ಎಷ್ಟು ಪಲ್ಯ ಸಿಕ್ತು ಅಂತ ನೋಡೋದ್ರಲ್ಲ. ಇವಾಗ ಕೊಬ್ಬರಿ ತುರಿ ಹಾಕೋಣ. ಕೊಬ್ಬರಿ ತುರಿ ಬೇಕು ಅಂದರೆ ಹಾಕೊಳ್ರಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕಡ್ಡಿ ಇದ್ದರೆ ಕಹಿ ಬರೋದು, ಕಡ್ಡಿ ಇಲ್ಲ ಅಂದರೆ ಕಹಿ ಬರೋಲ್ಲ. ಆಮೇಲೆ ಇನ್ನೊಂದು, ಬಲ್ತಿರ ಸೊಪ್ಪು ಹಾಕಿದ್ರೂ ಕಹಿ ಬರುತ್ತೆ, ಎಳೆ ಸೊಪ್ಪು ಹಾಕಿದ್ರೆ ಕಹಿ ಬರೋದಿಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶ ಇರೋದ್ರಿಂದ ಮಕ್ಕಳಿಗೆ ಮೂಳೆ ಶಕ್ತಿ, ಮೂಳೆಗಳು ಗಟ್ಟಿ ಬರ್ತವೆ ಮೂಳೆಗಳು. ಮಕ್ಕಳಿಲ್ದವರು ಅಷ್ಟೇ ಇದನ್ನು, ನುಗ್ಗೆಕಾಯಿ ಮರದ್ದು ಏನೇ ಆಗಲಿ, ಎಲೆ ಆಗಲಿ, ಕಾಯಿ ಆಗಲಿ, ಏನೇ ಆಗಲಿ ತಿಂತಾ ಇದ್ದರೆ ಅವ್ರಿಗೂ ಅಷ್ಟೇ, ಒಂದು ಯಾವುದಾನ ಒಂದು ರೂಪದಲ್ಲಿ, ಯಾವುದಾನ ಒಂದು ಅಂಶದಲ್ಲಿ ವಿಟಮಿನ್ಸ್ ಕಮ್ಮಿ ಆಗಿದ್ರೂ ಅದು ಸರಿ ಹೋಗುತ್ತೆ.
ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಡ್ರೈ ಪಲ್ಯ. ಫೋಟೋ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ನುಗ್ಗೆಕಾಯಿ ಸೊಪ್ಪಿಂದು ಪಲ್ಯ ಮಾಡೋದು ಅಂತ. ನೀವು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪಿನಲ್ಲಿನೇ ಪಲ್ಯ ಮಾಡಿ, ರುಚಿ ನೋಡಿ, ಟೇಸ್ಟ್ ನೋಡಿ. ತುಂಬ ರುಚಿಯಾಗಿರುತ್ತೆ, ಮೈಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೈ ನಮ್ಮ ಶರೀರದಲ್ಲಿ ಮೂಳೆಗಳು ಕೂಡ ಗಟ್ಟಿ ಆಗ್ತವೆ ಇದನ್ನು ಸೊಪ್ಪನ್ನು ನಾವು ಬಳಸೋದ್ರಿಂದ. ಸೊಪ್ಪು ಬಳಸ್ಬೋದು, ನುಗ್ಗೆಕಾಯಿನೂ ಬಳಸ್ಬೋದು. ನಾನು ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ದೀನಿ, ನುಗ್ಗೆಕಾಯಿ ಕೂಟ್ ತೋರಿಸಿದ್ದೀನಿ, ಗೊಜ್ಜು ತೋರಿಸಿದ್ದೀನಿ, ಇವಾಗ ಪಲ್ಯ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಬಸ್ಸಾರು ಎಲ್ಲ ತೋರಿಸಿದ್ದೀನಿ. ನೀವು ಇದನ್ನು ಯಾವುದನ್ನು ಒಂದೊಂದು ರೂಪದಲ್ಲಿ, ನಿಮಗೆ ನುಗ್ಗೆಕಾಯಿ ಸೊಪ್ಪು ಸಿಕ್ಕಿದಾಗ ಆ ಕಾಲದಲ್ಲಿ ಒಂದೊಂದು ಸ್ವಲ್ಪ ಬಳಸ್ತಾ ಇದ್ದರೆ, ಯಾವ ಕಾಲದಲ್ಲಿ ಯಾವ ತರಕಾರಿ ಸಿಗುತ್ತೋ ಅದನ್ನು ನಾವು ಸ್ವಲ್ಪ ಹೆಚ್ಚಿಗೆ ಬಳಸೋದ್ರಿಂದ ವರ್ಷ ಎಲ್ಲ ನಮ್ಮನ್ನು ಶರೀರನ ನಮ್ಮ ಕಾಪಾಡುತ್ತೆ. ವಿಡಿಯೋ ನೋಡಿದ್ರೆ ಇಷ್ಟೊತ್ತೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ನಾವು ಕಮೆಂಟ್ ಮೂಲಕ ತಿಳಿಸ್ತಾ ಇರ್ರಿ. ನಿಮ್ಗೆ ಏನು ಬೇಕು ಅಂತ ನಾನು ತಿಳಿಸಿದ್ರೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ.